ನಮಸ್ಕಾರ ವೀಕ್ಷಕರೆ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಇಂಚರ. ಮಧುಗಿರಿ ಪಟ್ಟಣದ ಸಿದ್ದಾಪುರ ಗೇಟ್ ಬಳಿ ಇರುವ ನಿವೃತ್ತ ಅಧಿಕಾರಿ ಬೈರನಪ್ಪರವರ ಜಮೀನಿನ ಕೊಳವೆ ಬಾವಿಯಲ್ಲಿ ಸತತವಾಗಿ ನೀರು ಹೊರ ಬರುತ್ತಿದೆ ಎಂದು ಗ್ರಾಮಸ್ಥರಾದ ಬೈರಪ್ಪ ಹೇಳಿದರು. ಭೈರಪ್ಪನವರು ತಮ್ಮ ಜಮೀನಿನಲ್ಲಿ ಕಳೆದ 2 ವರ್ಷಗಳ ಹಿಂದೆ ಲಕ್ಷಾಂತರ ರೂಪಾಯಿಗಳನ್ನು ವ್ಯಯಿಸಿ ಸುಮಾರು 1000 ಅಡಿಯ ಅಗಲದಲ್ಲಿ 2 ಕೊಳವೆ ಬಾವಿಗಳನ್ನು ಕೊರೆಸಿದರು. ಮೊದಲ ಕೊಳವೆ ಬಾವಿಯಲ್ಲಿ 1/2 ಇಂಚು ನೀರು ದೊರಕಿತ್ತು. ಇದು ಬೆಳೆಗಳಿಗೆ ಸಾಕಾಗುವುದಿಲ್ಲವೆಂದು ಮತ್ತೊಂದು ಕೊಳವೆಯೊಂದರಲ್ಲಿ 2 ಇಂಚು ನೀರು ದೊರಕಿತ್ತು. ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಸುತ್ತಮುತ್ತಲು ನೀರು ಯಥೇಚ್ಛವಾಗಿ ದೊರಕುತ್ತಿದ್ದು ಅಂತರ್ಜಲ ಮಟ್ಟವು ವೃದ್ಧಿಯಾಗಿರುವುದರಿಂದ ಕೊಳವೆ ಬಾವಿಯಲ್ಲಿ ನೀರು ಮೇಲೆ ಬರಲು ಆರಂಭವಾಗಿದೆ. ಇನ್ನು ಈ ಬಗ್ಗೆ ಭೈರಪ್ಪ ಮಾತನಾಡಿ, ಕಳೆದ 2 ವರ್ಷಗಳ ಹಿಂದೆ 2 ಬೋರ್ವೆಲ್ಗಳನ್ನು ಕೊರೆಸಲಾಗಿತ್ತು. ಮೊದಲನೇ ಬೋರ್ ಕೈ ಕೊಟ್ಟಿತ್ತು, ನಂತರ ಇನ್ನೊಂದು ಬೋರ್ವೆಲ್ ಕೊರೆಸಿದ್ದೇನೆ. ಸುಮಾರು 2 ತಿಂಗಳಿನಿಂದ ನೀರು ಮೇಲೆ ಬರ್ತಿದೆ. ನಾವು ಇದುವರೆಗೂ ಕರೆಂಟ್ ಬಳಸಿ ನೀರನ್ನು ಮೇಲೆತ್ತಿಲ್ಲ. ಅದರಲ್ಲಿಯೇ ರೇಷ್ಮೆ ಗಿಡಗಳಿಗೆ ನೀರು ಹಾಯಿಸಿಕೊಳ್ತಿದ್ದೇವೆ. ಬೆಳೆಗೆ ಸಾಕಾಗುವಷ್ಟು ನೀರು ಹರಿಯುತ್ತಿದೆ ಎಂದರು. ನಾವು ಇಲ್ಲಿ ಸುಮಾರು ಒಂದೂವರೆ ವರ್ಷದಿಂದ ಬೋರ್ ಕೊರೆಸಿದ್ವಿ. ಮೊದಲನೇ ಬೋರು 1000 ಅಡಿ ಕೊರೆಸಿದ್ವಿ, 1/2 ಇಂಚ್ ನೀರು ಸಿಕ್ಕಿತ್ತು. ಮತ್ತೆ ತಿರ್ಗಾ ಫೇಲ್ ಆಯಿತು ಅಂತೇಳಿ ಇನ್ನೊಂದು ಬೋರ್ ಕೊರೆಸಿದ್ವಿ, ಅದು 1000 ಅಡಿ. 1000 ಅಡಿಗೆ 3 ಇಂಚ್ ನೀರು ಸಿಕ್ತು. ನೀರಾಯಿತು ಅಂತ ಸುಮ್ಮನೆ ಆದ್ವಿ. ಈ ಸಾರಿ ನೋಡಿದರೆ 2ರಲ್ಲೂ ಮೇಲೆ ಒಂದು 3 HP ನೀರು ಹರಿದೋಗ್ತಾವೆ ಮೇಲೆ. ಎಷ್ಟು ತಿಂಗಳಿಂದ ಹರಿತಾ ಇದೆ? ಇದಾವಲ್ಲೇ ಸುಮಾರು 2 ತಿಂಗಳಿಂದನೂ ಹರಿತಾ ಇದ್ವಿ. ಹಾಂ, ಏನು ಸದ್ಯಕ್ಕೆ ಮೋಟರ್ ಏನು ಹಾಕಿಲ್ಲ? ಈ ಮೋಟ್ರ್ ಇದೆ, ಎತ್ತಲ್ಲ ನೀರು, ಎತ್ತಲ್ಲ. ಅದರಲ್ಲೇ 3 ಇಂಚ್ ನೀರು ಮೇಲೆ ಕುಕ್ಕೋಗ್ತಾವೆ. ನೀರು ಏನಕ್ಕೆ ತಾನ ಇನ್ನು ಬೆಳೆನೂ ರೇಷ್ಮೆ ಇಟ್ಟಿದ್ದೀವಿ. ಮಳೆ ಹಂಗೂ ಮಳೆ ಬರ್ತಲೇ ಇದೆ. ಆ ಮಳೆ ಇದಕ್ಕೆ ತೇವಕ್ಕೆ ನೀರು ಎತ್ತದಂಗೆ ಬಿಟ್ಬಿಟ್ಟಿದ್ದೀವಿ. 2ರಲ್ಲೂ ನೀರು ಒಂದು 3 ಇಂಚು ನೀರು ಹೋಗ್ತಾ ಇದೆ ಸುಮ್ಮನೆ. ಪ್ರತಿದಿನ ಹೋಗ್ತಾ ಇದೆ? ಹ್ಞೂ, ಪ್ರತಿದಿನ ಹೋಗ್ತಾ ಇದೆ. ಸಿರಾಜ್ ಅಹಮದ್, ಅಮುಕ್ ಟಿವಿ, ಮಧುಗಿರಿ. ಮಧುಗಿರಿ ಪಟ್ಟಣದ ಶಿರಾಗೇಟ್ ಸಮೀಪದ ಹಾಗೂ ದಂಡೂರು ಬಾಗಿಲು ಸಮೀಪದಲ್ಲಿರುವ ರಸ್ತೆಯ ಉಬ್ಬುಗಳನ್ನು ತೆರವುಗೊಳಿಸಿ ಅಪಘಾತಗಳನ್ನು ತಪ್ಪಿಸಿ ಎಂದು ನಾಗರಿಕರು ಆಗ್ರಹಿಸಿದ್ದಾರೆ. ಶಿರಾಗೇಟ್ ಸಮೀಪ ಮತ್ತು ಉರ್ದು ಶಾಲೆಯ ಪಕ್ಕದಲ್ಲಿ 2 ರಸ್ತೆಗಳು ಹಾದು ಹೋಗಿದ್ದು, ಒಂದು ರಸ್ತೆಯ ಒಂದು ಭಾಗದಲ್ಲಿ ಅವೈಜ್ಞಾನಿಕವಾಗಿ ರಸ್ತೆಗಳಿಗೆ 2 ಕಡೆ ಉಬ್ಬುಗಳನ್ನು ಹಾಕಿದ್ದು ಇಲ್ಲಿ ವಾಹನಗಳನ್ನು ಚಲಾಯಿಸಲು ಕಷ್ಟಕರವಾಗಿದೆ. ಮತ್ತೊಂದು ರಸ್ತೆಯಲ್ಲಿ ವೃತ್ತವನ್ನು ಸಿಪಿಐ ಸರದಾರ್ ನವೀಕರಣಗೊಳಿಸಿದ್ದು, ಇಲ್ಲಿ ಎದುರುಗಡೆಯಿಂದ ಬರುವ ವಾಹನಗಳು ಅತಿ ವೇಗದಿಂದ ಜಾಗರೂಕತೆಯಿಂದ ಹಾರನ್ ಕೂಡ ಮಾಡದೆ ಅತಿ ವೇಗವಾಗಿ ಬರ್ತಿದ್ದು ಅಪಘಾತವಾಗುವ ಲಕ್ಷಣಗಳು ಹೆಚ್ಚಿವೆ. ಆದ್ದರಿಂದ ಈ ರಸ್ತೆಯನ್ನು ಮುಚ್ಚಿ ಮತ್ತೊಂದು ಕಡೆ ಇರುವ ರಸ್ತೆಯಲ್ಲಿನ ಉಬ್ಬುಗಳನ್ನು ತೆಗೆಸಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಸಾರ್ವಜನಿಕರು ಸಂಬಂಧಪಟ್ಟ ಇಲಾಖೆಯವರನ್ನು ಒತ್ತಾಯಿಸಿದ್ದಾರೆ. ಇನ್ನು ಮುಖಂಡ ಎಸ್ಬಿಟಿ ರಾಮು ಮಾತನಾಡಿ, ರಾಜಚಿಕ್ಕಪ್ಪ ಗೌಡ ಸರ್ಕಲ್ ಅನ್ನು ಪೊಲೀಸ್ ಅಧಿಕಾರಿಯಾದ ಸಿಪಿಐ ಸರದಾರ್ ನವೀಕರಣಗೊಳಿಸಿದ್ದಾರೆ. ಇಲ್ಲಿ ವಾಹನಗಳ ಸಂಚಾರ ಹೆಚ್ಚಿದೆ, ಆದ್ದರಿಂದ ಈ ರಸ್ತೆಯನ್ನು ಬಂದ್ ಮಾಡಿ ಅಪಘಾತಗಳಿಂದ ತಪ್ಪಿಸುವಂತೆ ಮನವಿ ಮಾಡಿದ್ದಾರೆ. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಗ್ರಾಮಾಂತರ ಪ್ರದೇಶದಲ್ಲಿನ ನಾಗರಿಕರ ಕಾಯಿಲೆಗಳನ್ನು ಪ್ರಾಥಮಿಕವಾಗಿ ಗುರುತಿಸಲು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಉತ್ತಮ ವೇದಿಕೆಯಾಗಿದೆ ಎಂದು ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಎಸ್ ಪರಮೇಶ್ ತಿಳಿಸಿದರು. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಗುಡೇಮಾರನಹಳ್ಳಿ ಶ್ರೀ ಸಿದ್ಧಗಂಗಾ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಸಿದ್ಧಗಂಗಾ ಆಸ್ಪತ್ರೆ ಹಾಗೂ ವೀರಶೈವ ಸಮುದಾಯ ಎಸ್ಸಿಬಿಎಸ್ ಮಂಜುನಾಥ ಸಹಕಾರದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸಿದ್ಧಗಂಗಾ ಆಸ್ಪತ್ರೆ ಮೊದಲು 4 ವರ್ಷಗಳು ಖಾಸಗಿ ಆಡಳಿತದಲ್ಲಿತ್ತು. ಇದೀಗ ಶ್ರೀ ಸಿದ್ಧಗಂಗಾ ಮಠದ ಆಡಳಿತ ಮಂಡಳಿ ಮುಖ್ಯಸ್ಥರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಮೆಡಿಕಲ್ ಕಾಲೇಜು ಆಸ್ಪತ್ರೆಯಾಗಿ ಪರಿವರ್ತನೆಯಾಗಿದೆ ಎಂದರು. ನಾವು 2017ರಲ್ಲಿ ಪ್ರಾರಂಭ ಹಾಸ್ಪಿಟ್ಲು ಪ್ರಾರಂಭ ಮಾಡಿದ್ದು, 4 ವರ್ಷ ನಾವು ಖಾಸಗಿ ವೈದ್ಯರುಗಳ ಒಂದು ತಂಡದಿಂದ ನಾವು ಮಾಡ್ತಾಯಿದ್ದೋ. ಈಗ ಈ ವರ್ಷದಿಂದ ಈಗಾಗಲೇ 1 ವರ್ಷ ಆಯಿತು. 2021ರಲ್ಲಿ ನಾವು ಸಿದ್ಧಗಂಗಾ ಮಠಕ್ಕೆ ಟ್ರಾನ್ಸ್ಫರ್ ಮಾಡಿ ಈಗ ಮಠದ ಆಡಳಿತ ಮಂಡಳಿಯಿಂದಲೇ ನಡೀತಾ ಇದೆ ಎಲ್ಲ ಸಿದ್ಧಗಂಗಾ ಆಸ್ಪತ್ರೆ. ಮತ್ತು ನಾವು ಒಂದು ಮೆಡಿಕಲ್ ಕಾಲೇಜ್ನೂ ಪ್ರಾರಂಭ, ಈ 2022-23ನೇ ಸಾಲಿಗೆ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ.
ಈ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ಮೆಡಿಕಲ್ ಕಾಲೇಜು ಮಾಡಬೇಕಾದಂತಹ ಕರ್ತವ್ಯಗಳು ಮತ್ತು ಅದರ ಏನು ರೂಲ್ಸು ರೆಗ್ಯುಲೇಷನ್ಸ್ ಇದ್ರ ಪ್ರಕಾರ ನಾವು ಅದನ್ನು ಅದೇ ರೀತಿಯೇ ಎಲ್ಲನೂ ನಡೆಸ್ಕೊಂಡು ಬಂದಿದ್ದೀವಿ. ಮತ್ತು ಏನು ಗ್ರಾಮೀಣ ಭಾಗದ ಜನಗಳಿಗೆ ನಮ್ಮ ಶಿವಕುಮಾರ ಮಹಾಸ್ವಾಮೀಜಿಗಳವರ ಒಂದು ಕನಸು ಮತ್ತು ಅವರ ಒಂದು ಆಸೆಗಳು ಏನಿತ್ತು ಅಂತಂತಂದರೆ ಗ್ರಾಮೀಣದ ಜನರಿಗೆ ಬಡವರಿಗೆ ಅನುಕೂಲ ಆಗೋ ಹಾಗಿದ್ದರಷ್ಟೇ ಮಾಡಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಅವ್ರದ್ದು ಇತ್ತು. ಆ ಒಂದು ನಿಟ್ಟಿನಲ್ಲಿ ಸಿದ್ಧಲಿಂಗ ಸ್ವಾಮೀಜಿಯವರು ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ನಮಗೆ ಪೂರ್ಣ ಸಹಕಾರ ಕೊಟ್ಟು ಈ ವೈದ್ಯಕೀಯ ಕಾಲೇಜನ್ನು ಮಾಡಿ ಬಡವರಿಗೆ ಅನುಕೂಲ ಆಗೋ ಹಾಗೆ ಮಾಡಿ ಅಂತ ಹೇಳಿ ಒಂದು ಆದೇಶಿಸಿರೋದ್ರಿಂದ ನಾವು ಈ ರೀತಿಯ ಎಲ್ಲ ಕ್ಯಾಂಪ್ಗಳನ್ನು ಎಲ್ಲ ಗ್ರಾಮಾಂತರ ಜನರಲ್ಲಿ ಅದರಲ್ಲೂ ಎಲ್ಲಿ ಆರೋಗ್ಯದ ವ್ಯವಸ್ಥೆ ಇಲ್ಲ ಎಲ್ಲಿ ಡಾಕ್ಟರ್ಸ್ಗಳಿಲ್ಲ ಅಂತಹ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಉಚಿತ ಶಿಬಿರಗಳನ್ನು ಮಾಡಿ ಆ ಜನಗಳಿಗೆ ಒಂದು ಒಂದು ಚಿಕಿತ್ಸೆ ಅದರ ಜೊತೆಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋದೇ ಉದ್ದೇಶನ. ಈ ನಮ್ಮ ಕ್ಯಾಂಪಿನ ಉದ್ದೇಶ ಒಂದು ಚಿಕಿತ್ಸೆ ಕೊಡೋದು ಮತ್ತು ಇನ್ನೊಂದು ಆರೋಗ್ಯದ ಬಗ್ಗೆ ಅರಿವು ಮೂಡಿಸ್ಬೇಕು. ಈ ಒಂದು ಎರಡು ಉದ್ದೇಶಗಳಿಂದ ನಾವು ಈ ಎಲ್ಲ ಒಂದೊಂದು ಮಂಡಲದಲ್ಲೂ ಒಂದೊಂದು ಶಿಬಿರಗಳನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಈ ನಿಟ್ಟಿನಲ್ಲಿ ಪ್ರಾರಂಭ ಮಾಡಿದೆ. ಇನ್ನು ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಸಿದ್ಧಗಂಗಾ ಮಠದಿಂದ ಗ್ರಾಮೀಣ ಪ್ರದೇಶದಲ್ಲಿನ ಸರ್ವಾಂಗೀಣ ಅಭಿವೃದ್ಧಿಗೆ ಸದಾ ಮುಂದೆ ಇರುತ್ತಾರೆ. ಆರೋಗ್ಯವೇ ಭಾಗ್ಯ ಎಂಬ ಘೋಷಣೆಯೊಂದಿಗೆ ವೈದ್ಯರ ನೆರವಿನ ಶಿಬಿರ ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಜನತೆಗೆ ಕರೆ ನೀಡಿದರು. ಅವರ ವೈಯಕ್ತಿಕಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ನನ್ನ ಅಭಿವೃದ್ಧಿ ಕೆಲಸಗಳನ್ನು ನನ್ನ ತಾಲೂಕಿನಲ್ಲಿ ನನ್ನ ಕ್ಷೇತ್ರದ ಮಟ್ಟದಲ್ಲಿ ಯಾವುದೇ ಹಳ್ಳಿಗೆ ಹೋಗಿ ಕೇಳಲಿ ಜನಗಳನ್ನ, ಹಳ್ಳಿಯಲ್ಲಿ ಇವರು ಏನಾದರೂ ಅಭಿವೃದ್ಧಿ ಮಾಡಿದರೆ ಇಲ್ವಾ ಅಂತ ಕೇಳಲಿ ಗೊತ್ತಾಗುತ್ತೆ ಅವರಿಗೆ. ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅವರವರ ವೈಯಕ್ತಿಕ ವಿಷಯಕ್ಕೋಸ್ಕರ ಅವರು ಮಾಡ್ಕೊಂಡಿದ್ದಾರೆ, ಸರಿ ಮಾಡ್ಕೊತೀವಿ. ಅದರದ್ದೇ ತೊಂದರೆ ನಮ್ಮ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಅವರೇನು ನಮ್ಮನ್ನೇನು ಬಿಟ್ಟು ಹೋಗಲ್ಲ. ಏನೋ ಸ್ವಲ್ಪ ವೈಮನಸ್ಸಿತ್ತು ಅದನ್ನು ಎಲ್ಲದರಲ್ಲಿ ಎಲ್ಲ ಪಕ್ಷಗಳಲ್ಲಿ ಇರ್ತಕ್ಕಂಥದ್ದು ಅದನ್ನು ಸರಿ ಮಾಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಕೆಲವರಿಂದ ಮಾತಾಡಿದ್ದೀವಿ, ಕೆಲವರಿಗೆ ಸುಳ್ಳು ಹೇಳಿ ಕರೆಸ್ಕೊಂಡಿದ್ದಾರೆ. ಅವರು ಜಾತ್ಯತೀತ ಜನತಾದಳದ ಒಂದು ಫಂಕ್ಷನ್ನು ಅಥವಾ ಒಂದು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡಿದ್ದಾರೆ, ಕೆಲವ್ರಿಗೆ ಗೊತ್ತಿಲ್ಲದೆ ಕರೆಸ್ಕೊಂಡಿದ್ದಾರೆ. ಅದನ್ನೆಲ್ಲ ವಿಷಯ ಎಲ್ಲ ತಿಳಿಸಿ ಅವ್ರಿಗೂ ತಿಳಿ ಹೇಳಿಸಿ ಹಿರಿಯರಿಂದ ಮತ್ತು ನಮ್ಮ ಮುಖಂಡರುಗಳಿಂದ ರಾಷ್ಟ್ರೀಯ ಅಧ್ಯಕ್ಷರಿರ್ಬೋದು ರಾಜ್ಯಾಧ್ಯಕ್ಷರಿರ್ಬೋದು ಅವ್ರ ಮುಂದೆ ಕುಂಡರಿಸಿ ಏನಾದರೂ ತಪ್ಪಿದ್ರೆ ನಾನು ತಿದ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ. ಏನು ಅವ್ರದ್ದೇನು ಕೆಲಸ ಕಾರ್ಯಗಳಿತ್ತು ಅಂತಂದ್ರೂ ಕೂಡ ಮಾಡಿಕೊಡೋಕೆ ಕೂಡ ರೆಡಿ ಇದ್ದೇನೆ. ಪಕ್ಷದಲ್ಲಿ ನಾವು ಸರ್ವ್ ಮಾಡ್ಕೊಂತೀವಿ. ಓಕೆ ಸರ್, ಥ್ಯಾಂಕ್ ಯು. ಇನ್ನು ಶಿಬಿರದ ಆಯೋಜಕತ್ವದ ನೇತೃತ್ವ ವಹಿಸಿದ್ದ SSCBC ಮಂಜುನಾಥ್ ಮಾತನಾಡಿ, ಉಚಿತ ಔಷಧಿ, ಆರೋಗ್ಯದ ತಪಾಸಣೆ, ಅರಿವು ಮೂಡಿಸುವುದು ಶಿಬಿರದ ಮುಖ್ಯ ಉದ್ದೇಶವಾಗಿದೆ. ಇಂದಿನ ವೇಗದ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಪ್ರತಿಯೊಬ್ಬರು 50 ವರ್ಷವಾದ ಮೇಲೆ BP, ಶುಗರ್, ಕೊಬ್ಬಿನಾಂಶ ಇನ್ನಿತರೆ ಸಾಮಾನ್ಯ ತಪಾಸಣೆ ಮಾಡಿಕೊಳ್ಳುವ ಶಿಬಿರ ಸಹಕಾರಿ ಎಂದರು. ಪ್ರತಿಯೊಬ್ಬರು 50 ವರ್ಷವಾದ ಮೇಲೆ BP, ಶುಗರ್, ಕೊಬ್ಬಿನಾಂಶ ಇನ್ನಿತರ ಸಾಮಾನ್ಯ ತಪಾಸಣೆ ಮಾಡಿಸಿಕೊಳ್ಳಲು ಶಿಬಿರ ಸಹಕಾರಿ ಎಂದರು. ಮಠದ ಕಾಲೇಜಿನಿಂದ ಮತ್ತೆ ಮೆಡಿಕಲ್ ಕಾಲೇಜ್ ಆಗಿದೆ, ಹೊಸದಾಗಿ ಈಗ ಪ್ರಾರಂಭ ಆಗಿದೆ. ಆದ್ದರಿಂದ ಇದೊಂದು ಹೊಸ ಕಾರ್ಯಕ್ರಮವಾಗಿ ಸಿದ್ಧಗಂಗಾ ಮಠದ ವತಿಯಿಂದ ಹೊಸ ಕಾರ್ಯಕ್ರಮ ಆಗಿದೆ. ಮತ್ತು ಈಗ ಏನಂದರೆ ನಾವೆಲ್ಲ ಒಂದು ಸಹಕಾರ, ನಮ್ಮ ಜೋರಣ್ಣ ಇರ್ಬೋದು, ರಾಘವಣ್ಣ ಇರ್ಬೋದು, ನಮ್ಮ ಗೋಪಾಲ್ ಅಣ್ಣವ್ರು ಇರ್ಬೋದು, ಕಾಮರಾಜ್ ಅಣ್ಣವ್ರು ಇರ್ಬೋದು, ನಮ್ಮ ಅಧ್ಯಕ್ಷರು ಪ್ರಕಾಶ್ ಅಣ್ಣವರು ಎಲ್ಲರೂ ಸೇರಿಕೊಂಡು ಕಾರ್ಯಕ್ರಮನ ಒಂದೇನೋ ಹಳ್ಳಿ ಮಟ್ಟಕ್ಕೆ ಬಂದು ಸೇರಲಿ, ಜನಗಳಿಗೆ ಒಂದು ಸದುಪಯೋಗ ಪಡ್ಕೊಳ್ಳಿ, ಜನಗಳಿಗೆಲ್ಲ ಅನುಕೂಲ ಆಗಲಿ ಅಂತ ನಾವೆಲ್ಲ ಒಟ್ಟಾಗಿ ಸೇರಿಕೊಂಡು ಈ ಕಾರ್ಯಕ್ರಮನ ಮಾಡಿದ್ದೀವಿ. ಅದರಿಂದ ಜನ ಇದನ್ನು ಉಪಯೋಗ ಪಟ್ಕೋಬೇಕು. ಮತ್ತು ಆರೋಗ್ಯ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಭಾಳ ಏನು ಅತಿ ಸೂಕ್ಷ್ಮ ಆಗ್ಬಿಟ್ಟಿದೆ. ಇವಾಗ ಇವತ್ತಿದ್ದವರು ನಾಳೆ ಇಲ್ಲ, ನಾಳೆ ಇದ್ದವರು ಇವತ್ತಿಲ್ಲ ಅನ್ನೋ ಪರಿಸ್ಥಿತಿ ಇದೆ. ಅಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಸಿದ್ಧಗಂಗಾ ಮಠದ ಏನು ಕಾಲೇಜಲ್ಲಿ ಇವತ್ತು ಫ್ರೀ ಟ್ರೀಟ್ಮೆಂಟ್ ಆಗ್ತಿದೆ, ಅದನ್ನು ಉಪಯೋಗ ಪಡ್ಕೊಳ್ಳಿ ಅಂತ ಜನಗಳು ನಾನು ಕೇಳ್ಕೊತೀನಿ. ನಾನು ಮೇನು ನಮ್ಮ ಹೋಬಳಿಯಲ್ಲಿ ಇವಾಗ ಯಾವುದು ಕಾರ್ಯಕ್ರಮಗಳು ಇಲ್ಲಿವರೆಗೂ ನಾವು ಕಂಡಂಗೆ ಕೊರೋನಾ ಆದಮೇಲೆ ಯಾವುದೂ ಆಗಿರಲಿಲ್ಲ. ಆದ್ದರಿಂದ ಇದೊಂದು ಕಾರ್ಯಕ್ರಮ ಆದರೆ ಒಂದು ಜನಗಳಿಗೊಂದು ಅನುಕೂಲ ಆಗಲಿ, ಮತ್ತು ಜನಗಳಿಗೆ ಸ್ವಲ್ಪ ಏನೋ ಆರೋಗ್ಯದ ಬಗ್ಗೆ ಒಂದು ಅವೇರ್ನೆಸ್ ಬರಲಿ ಅಂದ್ಬಿಟ್ಟು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ನಮ್ಮ ಮುಖಂಡರಾದ ಜೋರಣ್ಣವರು, ರಾಘಣ್ಣವರು, ಪ್ರಕಾಶ್ ಅಣ್ಣವರು ಹೇಳಿರ್ತಾರೆ. ಯಾಕೆಂದರೆ ನಾವು ಪೂರ ಆರೋಗ್ಯ ಏನೋ ಶಿಬಿರದ ಬಗ್ಗೆ ಗಮನ ಇತ್ತು, ಹಾಗಾಗಿ ನನ್ನ ಕಡೆಯಿಂದ ಏನೂ ಸಮಸ್ಯೆ ನಾನು ಹೇಳಿಲ್ಲ. ಇದು ಏನೇ ಸಮಸ್ಯೆ, ನನ್ನ ನಿರೀಕ್ಷೆ ಏನೋ ಒಂದು 500-800 ಜನ ಬಂದಿರ್ಬೋದು ಈಗ ಇಲ್ಲಿವರೆಗೆ. ಇನ್ನು ಮುಂದಕ್ಕೆ ಇನ್ನೂ ಬರ್ತಾರೆ. ಅವ್ರಿಗೆ ಪ್ರಸಾದದ ವ್ಯವಸ್ಥೆ ಎಲ್ಲ ಮಾಡಿಸಿದ್ದೀವಿ, ಆದ್ದರಿಂದ ಎಲ್ಲರೂ ಉಪಯೋಗ ಪಡ್ಕೋತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಮೇಡಮ್, ತಮ್ಮ ಹೆಸರು? ಮಂಜುನಾಥ್ ಸರ್.
ಇನ್ನು ಕಾರ್ಯಕ್ರಮದಲ್ಲಿ ಮಾಗಡಿ ಶಾಸಕ ಎ ಮಂಜುನಾಥ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಿವರುದ್ರಪ್ಪ, ಕಾಲೇಜು ಪ್ರಾಂಶುಪಾಲ ಎಸ್ಕೆ ಜಗದೀಶ್, ಮಂಜುನಾಥ್, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಶಂಕರಪ್ಪ ಇನ್ನಿತರರು ಗ್ರಾಮಸ್ಥರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಮಾಗಡಿ. 500 ವರ್ಷಗಳಾದರೂ ಸಹ ಇಂದಿಗೂ ನಾವು ಕೆಂಪೇಗೌಡರನ್ನ ನೆನಪಿಸಿಕೊಳ್ಳುವುದು ಏಕೆಂದರೆ ಜಾತ್ಯತೀತ ಸಮಾಜದ ನಿರ್ಮಾಣ ಬಯಸಿ ಸರ್ವ ಜನಾಂಗಕ್ಕೂ ಆಶ್ರಯ ನಿರ್ಮಿಸಿ ನೂರಾರು ಕೆರೆಗಳನ್ನು ನಿರ್ಮಾಣ ಮಾಡಿ ವ್ಯಾಪಾರ ವಹಿವಾಟಿಗೆ ಅನೇಕ ಪೇಟೆಗಳನ್ನು ಕಟ್ಟಿ ಅತ್ಯಂತ ಯೋಜನಾಬದ್ಧವಾಗಿ ಬೆಂಗಳೂರನ್ನ ನಿರ್ಮಿಸಿದ ಮಹಾನ್ ವ್ಯಕ್ತಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ದೇವರಾಜು ಕೋಲಾರದಲ್ಲಿ ಅಭಿಪ್ರಾಯಪಟ್ಟರು. ಕೋಲಾರ ಜಿಲ್ಲೆ ವೆಮಗಲ್ನ ಬಯಲು ರಂಗಮಂದಿರದಲ್ಲಿ ಕೆಂಪೇಗೌಡರ ಯುವ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಕೆಂಪೇಗೌಡರ 513ನೇ ಜಯಂತಿ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮುಖ್ಯ ಕೇಂದ್ರ ಬಿಂದುವಾಗಿ ಮಾತನಾಡಿ, ವಿಜಯನಗರ ಸಾಮಂತ ರಾಜನಾಗಿದ್ದ ನಾಡಪ್ರಭು ಕೆಂಪೇಗೌಡರು ತಮ್ಮ ಹೃದಯ ವೈಶಾಲ್ಯತೆಯಿಂದ ಹೆಸರುವಾಸಿಯಾದವರು. ಎಲ್ಲಾ ಜಾತಿಗಳನ್ನ ತನ್ನೊಟ್ಟಿಗೆ ತೆಗೆದುಕೊಂಡು ಇಡೀ ಪ್ರಪಂಚಕ್ಕೆ ಸಮಾನತೆಯನ್ನ ಸಾರಿದವರು ಎಂದರು. ನಿರ್ಮಲಾನಂದ ಸ್ವಾಮೀಜಿಯವರು ಭಾಳ ಜನ ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಡು ಬಂದು ಹೋಗಿ ಬರ್ಸೋದಕ್ಕೆ ಕೂತಿದ್ರು. ಒಂದು 500 ಜನ ತಂದೆ ತಾಯಿಗಳು ಎಲ್ಲ ಸಮಿತಿ ನಾನು ಅದು ಏನಕ್ಕೆ ಹೋದೆ ಇಲ್ಲ ಸ್ಟೇಜ್ ಮೇಲೆ ನಾನು ಕೂರಿಸ್ಬಿಟ್ಟು ಅವತ್ತು ಸರಿ ಆಯಿತು ಎಲ್ಲ ನೋಡ್ತಾ ಇದ್ವಿ ಎರಡು ಮಾತಾಡೋ ಅಂತ ಕೊಟ್ಟು ಅಕ್ಷರಾಭ್ಯಾಸದಲ್ಲಿ ನಾವೇನು ಮಾತಾಡೋದು ನಾನು ಎರಡೇ ಮಾತಾಡಿದೆ. ನಾನು ಯಾವ ಜಿಲ್ಲೆಯಲ್ಲಿ ನೋಡದೆ ಅಷ್ಟು ಕೋಲಾರ ಜಿಲ್ಲೆಯಲ್ಲಿ ಯುವಕರು ಅವರ ವೇಷಭೂಷಣಗಳು ಬಹಳ ವ್ಯತ್ಯಾಸವಾಗಿರೋದು ನೋಡ್ತೇನೆ. ನಾನು ಯಾವ ಜಿಲ್ಲೆಯಲ್ಲಿ ಈ ಥರ ವೇಷಭೂಷಣಗಳು ನೋಡಿಲ್ಲ. ಟ್ರಿಪಲ್ ರೇಡಿಂಗ್ ಹೋಗ್ತಾರೆ, ವಾಲ್ ಹಾಕಿರ್ತಾರೆ, ಶುದ್ಧ ಕೂದಲು, ಶುದ್ಧ ದಾಡಿ. ನಾನು ನಿಜವಾಗ್ಲೂ ಅವ್ರ ಮನೆಗೆ ಅವ್ರ ಚಿಕ್ಕಮಕ್ಕಳಿದ್ರೆ ಅಂತರಗಿಂತ ಟಕ್ಸ್ಬೇಕು ಅವರಿಗೆ ಅಂತ ಮಕ್ಕಳಿಗೆ ನಾನು ಟಕ್ಸ್ ನಾನು ಕೇಳಿದ್ರು ಭಾಳ ಜನ ಕೇಳಿದ್ದೀನಿ. ನನಗೆ ನಿಮ್ಮ ಮನೆಯಲ್ಲಿ ಚಿಕ್ಕಮಕ್ಕಳಿದ್ದಾರೆ ಅವ್ರು ಹೌದು ಸರ್ 3 ವರ್ಷ ಮಕ್ಕಳಿದ್ದಾರೆ ಅಂತರಗಿ ಕಳಿಸ್ತಾರ ಮಗುಗೆ ಅಂತ ಯಾಕೆ ಸರ್ ನೀವು ನೋಡಿದ್ರೆ ಭಯ ಪಡೋಲ್ವ ನಿಮಗೆ ಬರೋಷ್ಟು ಮಗು ಅವರು ಇದು ಸತ್ಯ ಇಲ್ಲ ಅಲ್ಲ ನಾನು ಭಾಳ ಲೈಟಾಗಿ ಹೇಳ್ತಾ ಇದ್ದೀನಿ ಸತ್ಯ ಹೋಗ್ಲಿ ಪಕ್ಕದ ಮನೆಯವರೆಲ್ಲ ಸಹಿಸ್ಕೋತಾರೆ ಬೈಕೊಂಡು ಇವ್ನು ಏನು ಬಂದಿದೆ ಇವನು ಒಳ್ಳೆ ಇವನು ಕಾಡು ಸಹಿತಾನೆ ಇವನ ಏನ ಅನ್ಕೋ ತಂದೆ ತಾಯಿ ಸಹಿಸ್ಕೊಳ್ತಾರೆ ಅಂತ ತಂದೆ ತಾಯಿ ಹೇಗೆ ಸಹಿಸ್ಕೊಳ್ತಾರೆ ಸತ್ಯ ಏನಿದೆ ಅವರು ಗುರುಗಳಿಗಿದೆ ತಂದೆ ತಾಯಿಗಳು ಮನೆಯಲ್ಲಿ ಪ್ರಶ್ನೆ ಮಾಡಬೇಕು ಮೃದುವಾಗಿ ಹೇಳಬೇಕು ನೆಕ್ಸ್ಟ್ ಗಟ್ಟಿಯಾಗಿ ಹೇಳಬೇಕು ಮೂರನೇ ಹಂತದಲ್ಲಿ ಬೇರೆ ರೀತಿ ಮಕ್ಕಳಿಗೆ ಹೇಳಬೇಕು ನೋಡಪ್ಪ ಇಲ್ಲಿದ್ರೆ ಮನೆ ಬಾ ಇಲ್ಲ ದಯವಿಟ್ಟು ಬರಬಾರ್ದು ಆಗ ಆ ಹುಡುಗನ ಒಂದು ಡಿಸಿಪ್ಲಿನ್ ಬರ್ತಾರೆ ನಮ್ಗೆ ಯಾರು ಹೇಳೋರಿದ್ದಾರೆ ಕೇಳೋರಿದ್ದಾರೆ ನಾನು ಹಿಂಗಿರಬಾರ್ದು ಹಿಂಗಿರಬೇಕು ಸೊ ಹಾಗಾಗಿ ತಂದೆ ತಾಯಿಗಳದ್ದು ಬಹಳ ಜವಾಬ್ದಾರಿ ಇದೆ ಯಾಕೆ ನಾವು ಕೆಂಪೇಗೌಡರನ್ನ 500 ವರ್ಷ ಅದನ್ನು ನೆನೆಸ್ಕೊಳ್ತಾ ಇದ್ದೀವಿ ಭಾಳ ಜನ ಬಂದು ಹೋಗಿದ್ದಾರೆ ಅವರ ಸಮುದಾಯದಲ್ಲಿ ಕೆಂಪೇಗೌಡರು ಒಬ್ಬರು ಧೀಮಂತ ನಾಯಕಂತ ಯಾಕೆ ರಾಜಂತ ನಾವು ಯಾಕೆ ನೆನೆಸ್ಕೊಳ್ತಾ ಇದ್ದೀವಿ ಅವರ ಆದರ್ಶಗಳಾಗಿತ್ತು ಅವ್ರು ನಡ್ಕೊಂಡಿದ್ದ ರೀತಿ ಆಗಿತ್ತು ಅವರ ಮೌಲ್ಯಗಳಾಗಿತ್ತು ಅದನ್ನು ಅಳವಡಿಸ್ಕೊಂಡಿರ್ತಾನೆ ನಾವು ಇಲ್ಲಿ ಸಾಧಿಸಬೇಕು ಹಾಗಾಗಿ ತಮ್ಮ ಮಕ್ಕಳನ್ನು ಸರಿದಾರಿಯಲ್ಲಿ ಹೋಗೋ ರೀತಿ ಮಾಡಿ ಉತ್ತಮ ಪ್ರಜೆಗಳಾಗಿ ಸಮಾಜಕ್ಕೆ ಮಾದರಿಯಾಗುವುದರ ಬೆಳೆಸಿ ಅಂತ ನಾನು ಈ ಸೇವೆ ಮುಖಾಂತರ ಕೇಳಿಕೊಂಡು ನನ್ನ ಕರೆದು ಇನ್ನು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಆದಿ ಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠಾಧೀಶರಾದ ಶ್ರೀ 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 ಮಂಗಳನಾಥನಂದ ಸ್ವಾಮೀಜಿ ತಮ್ಮ ಆಶೀರ್ವಚನದಲ್ಲಿ ಮಾತನಾಡುತ್ತಾ ಒಕ್ಕಲಿಗ ಸಮುದಾಯ ಕೇವಲ ಒಕ್ಕಲುತನಕ್ಕೆ ಮಾತ್ರ ಮೀಸಲಾಗದೆ ನಾಯಕತ್ವ ಗುಣಗಳನ್ನು ಅಳವಡಿಸಿಕೊಂಡಿದೆ. ಕೋಲಾರ ಜಿಲ್ಲೆಯಲ್ಲಿ ಇದೀಗ ದಕ್ಷ ಪ್ರಾಮಾಣಿಕ ಅಧಿಕಾರಿ ದೇವರಾಜರವರು ಪ್ರಾರಂಭಿಸಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೋಚಿಂಗ್ ಸೆಂಟರ್ಗೆ ತಮ್ಮ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ದಿವ್ಯ ಚೈತನ್ಯಕ್ಕೆ ಅನುಸರಿಸಿ ಹಾಗೂ ನಮ್ಮಲ್ಲಿ ಮುಂದರ ಪೂಜ್ಯಗಳು ಪ್ರಾತಃಸ್ಮರಣೀಯವಾಗಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಯವರ ಪಾದಕಮಲವನ್ನು ಅನುಸರಿಸಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಗ್ರಾಮದ ಸುಪುತ್ರನೆಯಾಗಿರ್ತಕ್ಕಂಥ ಹಾಗೂ ಶ್ರೀಮಠದ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟಿರ್ತಕ್ಕಂಥ ರಾಜಕೀಯದಲ್ಲಿ ಹತ್ತು ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥ ದಕ್ಷ ಸರಳ ಸಜ್ಜರಿಕೆಯ ಅಧಿಕಾರಿಯಾಗಿರ್ತಕ್ಕಂಥ ಸುದರ್ಶನ ಅವರಿದ್ದಾರೆ ಹಾಗೂ
ಇನ್ನು ಕಡಗಟ್ಟೂರು ಎನ್ ವಿಜಯಕುಮಾರ್ ಮಾತನಾಡಿ, ರೈತರು ಒಕ್ಕಲುತನವನ್ನ ಬಿಟ್ಟು ಕೆಲಸಗಳನ್ನ ಹುಡುಕಿಕೊಂಡು ನಗರಗಳಿಗೆ ತೆರಳುವ ಪರಿಸ್ಥಿತಿ ಬಂದಿದೆ. ರೈತರು ದಯವಿಟ್ಟು ತಮ್ಮ ಜಮೀನುಗಳನ್ನ ಮಾರದೆ ಒಕ್ಕಲುತನವನ್ನ ಮುಂದುವರೆಸಿ ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಸಂಸ್ಕಾರ ನೀಡಿ ಎಂದರು. ಇನ್ನು ವೇದಿಕೆಯಲ್ಲಿ ಮಾಜಿ ವಿಧಾನ ಪರಿಷತ್ ಸಭಾಪತಿ ವಿಆರ್ ಸುದರ್ಶನ್, ಒಕ್ಕಲಿಗ ಸಮಾಜದ ಎಂ ಪ್ರಕಾಶ್, ಎಂ ಪರಮೇಶ್, ರಘುಪತಿ ರೆಡ್ಡಿ, ರಮೇಶ್ ಬಾಬು, ಬಿಆರ್ ಲಕ್ಷ್ಮಣ್ ಮತ್ತಿತರರು ಉಪಸ್ಥಿತರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಯುವ ಪೀಳಿಗೆಗೆ ರಚನಾತ್ಮಕ ಸಕಾರಾತ್ಮಕ ವಿಷಯ ನಮ್ಮ ಪರಂಪರೆ. ನೈತಿಕ ಮೌಲ್ಯಗಳನ್ನು ತಿಳಿಯಪಡಿಸುವ ಜೊತೆಗೆ ಬೌದ್ಧಿಕ ಶಕ್ತಿ ವೃದ್ಧಿಸುವ ಉದ್ದೇಶದಿಂದ ಸರ್ಕಾರ ಪಠ್ಯಪುಸ್ತಕಗಳನ್ನು ಪರಿಷ್ಕರಣೆ ಮಾಡಿದೆ. ರಾಷ್ಟ್ರಗೀತೆ ನಾಡಗೀತೆಗೆ ಯಾರೇ ಅವಮಾನ ಮಾಡಿದರೂ ಸಹಿಸುವುದು ಆಗುವುದಿಲ್ಲ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ವೈ ಎ ನಾರಾಯಣ ಸ್ವಾಮಿ ಗೌರಿಬಿಂದೂರಿನಲ್ಲಿ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯುಗ ಪೀಳಿಗೆಗೆ ರಚನಾತ್ಮಕ ಸಕಾರಾತ್ಮಕ ವಿಷಯ ನಮ್ಮ ಪರಂಪರೆ ನೈತಿಕ ಮೌಲ್ಯಗಳನ್ನು ತಿಳಿಯಪಡಿಸುವ ಜೊತೆಗೆ ಭೌತಿಕ ಶಕ್ತಿ ವೃದ್ಧಿಸುವ ಉದ್ದೇಶದಿಂದ ಸರ್ಕಾರ ಪಠ್ಯ ಪುಸ್ತಕವನ್ನು ಪರಿಷ್ಕರಣೆ ಮಾಡಿದೆ. ರಾಷ್ಟ್ರಗೀತೆ ನಾಡಗೀತೆಗೆ ಯಾರೇ ಅವಮಾನ ಮಾಡಿದರೂ ಸಹಿಸುವುದು ಆಗುವುದಿಲ್ಲ. ಈ ಚಕ್ರತೀರ್ಥ ಮೇಲೆ ಆರೋಪ ಮಾಡಲಾಗುತ್ತಿದೆ. ತಿರುಚಿದ ಹಾಡನ್ನು ನಾನು ಬರೆದಿದ್ದಲ್ಲ ಎಂದು ಈಗಾಗಲೇ ಅವರು ಸ್ಪಷ್ಟನೆ ನೀಡಿದ್ದಾರೆ. ಈ ಬೆಳವಣಿಗೆ ನಡೆದಾಗ 2017ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವೇ ಅಧಿಕಾರದಲ್ಲಿತ್ತು. ಆಗ ಏಕೆ ಎಫ್ಐಆರ್ ದಾಖಲಿಸಿ ಬಂಧಿಸಲಿಲ್ಲ? ಆಗ ಸಿದ್ದರಾಮಯ್ಯ ಕಡಲೆಪುರಿ ತಿಂತಿದ್ರಾ ಎಂದು ಕಿಡಿಕಾರಿದರು. ನಮ್ಮಲ್ಲಿ ಬರೀ ಐದಾರು ತಪ್ಪುಗಳನ್ನು ಹುಡುಕೊಂಡು ನಮ್ಮನ್ನ ಟಾರ್ಗೆಟ್ ಮಾಡಿಕೊಂಡು ಇದು ಕೇಸರೀಕರಣ ಮಾಡ್ತಾ ಇದ್ದಾರೆ ಬೊಬ್ಬೆ ಹಾಕೋದು ಒಂದ್ ಕಡೆ, ಆದ್ರೆ 150ಕ್ಕಿಂತೂ ಮೇಲ್ಪಟ್ಟು ತಪ್ಪುಗಳಿರುವ ಬರಗೂರು ರಾಮಚಂದ್ರಪ್ಪನವರ ಪಠ್ಯಪುಸ್ತಕ ಸಮಯದಲ್ಲಿ ನೀವೇನು ಮಾಡ್ತಾ ಇದ್ರಿ ಅಂತ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾಂಗ್ರೆಸ್ ಅವರು ಮಾತಾಡಿದ್ರೆ ಕೇಸರೀಕರಣ ಅಂತ ಹೇಳ್ತಾರೆ. ಈ ರಾಜ್ಯದಲ್ಲಿ ಸಂಸ್ಕಾರ ಹೇಳ್ಕೊಡೋ ಪಾಠ ಬೇಡುವ. ಈ ರಾಜ್ಯದ ಆಸ್ತಿ, ಸಂಸ್ಕೃತಿ, ಪರಂಪರೆ, ಸಾಹಿತ್ಯ, ಸನಾತನ ಧರ್ಮ ಪದ್ಧತಿ, ಮಠ ಮಾನ್ಯಗಳು, ಗುರುಕುಲಗಳು, ಈ ರಾಜ್ಯದ ಆಸ್ತಿ, ಈ ದೇಶದ ಆಸ್ತಿ, ಇದ್ರ ಬಗ್ಗೆ ಪಾಠ ಹೇಳ್ಕೊಡೋದು ಬೇಡುವ ಮಕ್ಕಳಿಗೆ. ಬರೀ ನಿಮಗೆ ಗಜ್ನಿ ಮೊಹಮ್ಮದ್ ದಂಡೆತ್ತಿ ಬಂದ, ಯುದ್ಧ ಮಾಡ್ದ, ಟಿಪ್ಪು ಸುಲ್ತಾನು ಇಷ್ಟು ಕೊಲೆಗಳು ಮಾಡ್ದ, ಇಷ್ಟು ಸೈನಿಕರ ಹತ್ಯೆ ಮಾಡ್ದ, ಇದೇ ನೀವು ಹೇಳ್ಕೊಂಡು ಹೋದ್ರೆ ಮಕ್ಕಳ ಮನಸ್ಸಿಗೆ ಏನು ತುಂಬಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ನಾನು ಇವತ್ತು ಹೇಳ್ತಾ ಇದ್ದೀನಿ, ಎಲ್ಲರೂ ಸೇರಿ ಸಿದ್ದರಾಮಯ್ಯನ ಸುತ್ತಮುತ್ತ ಕೆಲವು ಸಾಹಿತಿಗಳಿದ್ದಾರೆ, ಜೋಳಿಗೆ ಸಾಹಿತಿಗಳು ಅಂತೇಳಿ, ಆ ಜೋಳಿಗೆ ಸಾಹಿತಿಗಳು ಸಿದ್ದರಾಮಯ್ಯನವರಿಗೆ ತಲೆ ತುಂಬಿ ಬಹಳ ಸಚ್ಚಾರಿತ್ರ, ಬಹಳ ಪ್ರಾಮಾಣಿಕ, ಏನಿ ಅವರಿಗೆ ಆ ಪಠ್ಯಪುಸ್ತಕದ ಬಗ್ಗೆ ಅಪಾರವಾದ ಜ್ಞಾನ, ಪರಿಜ್ಞಾನ, ಬಹುಜ್ಞಾನ ಇದೆ ಅಂತ ಹೇಳಿ ಬಿಂಬಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಸಿದ್ದರಾಮಯ್ಯನವರೇ ಮುಕ್ತ ಮನಸ್ಸಿನಿಂದ ನಮ್ಮ ಪುಸ್ತಕ, ನಮ್ಮ ಪುಸ್ತಕ ನನ್ನ ಪುಸ್ತಕ ಅಲ್ಲ, ಚಕ್ರತೀರ್ಥ ರಚನೆ ಮಾಡಿರೋ ಪುಸ್ತಕ, ಬರಗೂರು ರಾಮಚಂದ್ರಪ್ಪ ರಚನೆ ಮಾಡಿರೋ ಪುಸ್ತಕ, ಮುಡಂಬಡಿತಾಯ ರಚನೆ ಮಾಡಿರೋ ಪುಸ್ತಕ, ಮೂರನ್ನು ಎಕ್ಸ್ರೇ ಕಣ್ಣಿಂದ ನೋಡಬೇಡಿ ನೀವು, ಬರೀ ಕಣ್ಣಿನಿಂದ.
ಇನ್ನು ಈಗ ಬಿಜೆಪಿ ಮೇಲೆ ಆರೋಪ ತೇಲಿ ಬಿಡುವುದು ಸಮಂಜಸವಲ್ಲ. ಹಿಂದೆ 8 ಇದ್ದ ಕುವೆಂಪು ಅವರ ಪಠ್ಯಗಳನ್ನು ಬರಗೂರು 7ಕ್ಕೆ ಇಳಿಸಿದ್ರು. ಜ್ಞಾನಪೀಠ ದೊರಕಿಸಿಕೊಟ್ಟ ರಾಮಾಯಣ ದರ್ಶನ ಕೃತಿಯನ್ನು ಬರಗೂರು ಉಲ್ಲೇಖಿಸಿರಲಿಲ್ಲ. ಕೆಂಪೇಗೌಡರು ಹಾಗೂ ಮೈಸೂರು ಮಹಾರಾಜರ ಇತಿಹಾಸ ಕೈಬಿಟ್ಟಿದ್ರು, ಆದರೆ ನಾವು ಅದನ್ನೆಲ್ಲ ಸೇರಿಸಿದ್ದೇವೆ ಎಂದರು. ಪರಿಷ್ಕರಣೆಯಲ್ಲಿ ಅದನ್ನು 7ಕ್ಕೆ ತಂದ್ರು. ಅದೇ ಚಕ್ರತೀರ್ಥರ ಪರಿಷ್ಕರಣೆಯಲ್ಲಿ ಅದಕ್ಕೆ 10ಕ್ಕೆ ಮಾಡಿದರು. ಕುವೆಂಪು ಅವ್ರಿಗೆ ಅವಮಾನ ಮಾಡಿದ್ಯಾರು? ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂಥ ರಾಮಾಯಣ ದರ್ಶನಂ, ಆ ಕೃತಿಯ ಉಲ್ಲೇಖನೇ ಬರಗೂರು ರಾಮಚಂದ್ರಪ್ಪ ಮಾಡಿರಲಿಲ್ಲ. ಹಾಗಾಗಿ ಈಗ ಯಾಕೆ ಬಡಬಡಿಸ್ತಾ ಇರೋದು? ಕುವೆಂಪು ಅವರ ಇದನ್ನು ಇಲ್ಲಿ ಕಾಂಗ್ರೆಸ್ ಅವಧಿಯಲ್ಲಿ ಏರು ತಿರು ಹಾರು ತಿರುದು ನೋಡು ನಮ್ಮ ಬಾವುಟ, ಏರು ತಿರುದು ಹಾರು ತಿರುದು ನೋಡ ನಮ್ಮ ಬಾವುಟ, ಅದನ್ನೇ ಕಿತ್ತಾಕಿದ್ದೀರಿ ನೀವು. ಇವತ್ತು ರಾಜಕೀಯಕ್ಕೋಸ್ಕರ ನಮ್ಮ ಮೇಲೆ ಗೂಬೆ ಕೂರಿಸೋಕ್ಕೋಸ್ಕರ ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ದೀರಿ. ಭಾಳ ಮುಖ್ಯವಾಗಿ ಕೆಂಪೇಗೌಡರ ಇತಿಹಾಸ ವಿಚಾರ ಪಠ್ಯಪುಸ್ತಕದಿಂದ ಕೈ ಬಿಟ್ಟೇ ಬಿಟ್ಟಿದ್ದೀರಿ ಬರಗೂರು ರಾಮಚಂದ್ರಪ್ಪನವರು. ಇವತ್ತು ನಾವು ಸೇರಿಸಿದ್ದೀವಿ, ಕೆಂಪೇಗೌಡ ಇತಿಹಾಸ ಬೇಡುವ, ನಾಡು ಕಟ್ಟಿದ ಕೆಂಪೇಗೌಡ ಇತಿಹಾಸ ಓದ್ದೇ ಇದ್ರೆ ನೀವು ಓದೋದಕ್ಕೆ ಸಾಧ್ಯ? ಮಕ್ಕಳು ಇದನ್ನು ಸೇರಿಸಿದ್ದೀವಿ. ಮೈಸೂರು ಮಹಾರಾಜರು ಈ ದೇಶಕ್ಕೆ ಈ ರಾಜ್ಯಕ್ಕೆ ಅತ್ಯಂತ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟವರು. ಕೆರೆಗಳು ಕಟ್ಟಿಸಿದ್ರು, ಹಳೆ ಮೈಸೂರು ಭಾಗದಲ್ಲಿರುವ ಕೆರೆಗಳೆಲ್ಲ ಕಟ್ಟಿಸಿದ್ರು ಮೈಸೂರು ಮಹಾರಾಜರೇ. ಅಂಥವ್ರ ಇತಿಹಾಸ ಓದೋದು ಬೇಡುವ ಮಕ್ಕಳು, ಅದನ್ನು ತೆಗೆದಾಕಿತ್ತು. ಆದರೆ ಇವತ್ತು ನಮ್ಮ ಪಠ್ಯಪುಸ್ತಕ ಪರಿಷ್ಕರಣೆಯಲ್ಲಿ ಅದನ್ನು ಸೇರಿಸಿದ್ದೀವಿ. ಹೀಗೆ ಹೇಳ್ತಾ ಹೋದರೆ ರಜಪೂತರು ಗುಣಧರ್ಮಗಳಿಗೆ ಗೊತ್ತಿದೆ, ವಾರಿಯರ್ಸ್ ಅವರು, ಹೋರಾಟಗಾರರು, ವೀರರು, ಅವರ ಗುಣಧರ್ಮಗಳನ್ನೇ ಕೈಬಿಟ್ಟು ಮೊಘಲರ ವೈಭವೀಕರಣ ಮಾಡಿದ್ದಾರೆ. ಇನ್ನು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಹಳೆ ಮೈಸೂರಿನಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿದೆ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ 11 ಕ್ಷೇತ್ರಗಳಲ್ಲಿ 5-6 ಕ್ಷೇತ್ರಗಳಲ್ಲಿ ನೀಲ ನಕ್ಷೆ ಸಿದ್ಧಪಡಿಸಲಾಗಿದೆ. ಗೌರಿಬಿದನೂರು ಕ್ಷೇತ್ರದಲ್ಲಿ ಕೂಡ ಕಮಲ ಅರಳಿದೆ ಎಂದರು. ಇನ್ನು ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಎನ್ಎಂ ರವಿ, ನಾರಾಯಣ ರೆಡ್ಡಿ, ನಗರಸಭಾ ಸದಸ್ಯರಾದ ಮಾರ್ಕೆಟ್ ಮೋಹನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರು. ಕರ್ನಾಟಕ ರಾಜ್ಯ ಸರ್ ಎಂವಿ ಕಟ್ಟಡ ಕಾರ್ಮಿಕರ ಸೇವಾ ಸಂಘದ ವತಿಯಿಂದ 2 ಹೊಸ ಶಾಖೆಗಳನ್ನು ಸಂಘದ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಸಿ ಪ್ರಕಾಶ್ ಟೇಪ್ ಕತ್ತರಿಸುವ ಮೂಲಕ ಗುಡಿಬಂಡೆಯಲ್ಲಿ ಚಾಲನೆ ನೀಡಿದರು. ಗುಡಿಬಂಡೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಪಕ್ಕದಲ್ಲಿ ಒಂದು ಶಾಖೆಗೆ ಚಾಲನೆ ಹಾಗೂ ತಾಲೂಕಿನ ಸೋಮೇನಹಳ್ಳಿ ಗ್ರಾಮದಲ್ಲಿ ಮತ್ತೊಂದು ಶಾಖೆಗೆ ಚಾಲನೆ ನೀಡಿದರು. ನೂತನವಾಗಿ ನೇಮಕಗೊಂಡ ಸೋಮೇನಹಳ್ಳಿ ಹೋಬಳಿಯ ಅಧ್ಯಕ್ಷ ಆದಿನಾರಾಯಣಪ್ಪ ಮಾತನಾಡಿ, ಈ ಭಾಗದ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಸಿಗದೆ ವಂಚಿತರಾಗಿದ್ದಾರೆ. ಯಾವುದೇ ಅವರಿಗೆ ಮೂಲಭೂತ ಸೌಕರ್ಯಗಳು ಸಿಗದೆ ಪರದಾಡುತ್ತಿದ್ದಾರೆ. ಕಾರ್ಮಿಕರ ಮಕ್ಕಳಿಗೆ ಸಿಗುವ ಸೌಲಭ್ಯಗಳು ಕೂಡ ಅವರಿಗೆ ಸಿಗುತ್ತಿಲ್ಲ. ಈ ನಿಟ್ಟಿನಲ್ಲಿ ಸೋಮೇನಹಳ್ಳಿ ಶಾಖೆಯ ಭಾಗದ ಕಾರ್ಮಿಕರು ಇಲ್ಲಿಯ ಸೌಲಭ್ಯಗಳ ಮಾಹಿತಿ ಪಡೆದು ಸೌಲಭ್ಯಗಳನ್ನು ಪಡೆಯಬಹುದು ಎಂದು ಹೇಳಿದರು. ಕಾರ್ಮಿಕರ ಸೇವಾ ಸಂಘ ಸೋಮೇನಹಳ್ಳಿ ಶಾಖೆ ಗುಡಿಬಂಡೆ ತಾಲೂಕು. ಇವತ್ತು ಹೊಸದಾಗಿ ಸೋಮೇನಹಳ್ಳಿ ಕರ್ನಾಟಕ ರಾಜ್ಯ ಸರ್ಎಂವಿ ಕಾರ್ಮಿಕರ ಸೇವಾ ಸಂಘದ ವತಿಯಿಂದ ಒಂದು ಶಾಖೆಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಹೊಸದಾಗಿ. ಇದರ ಉದ್ದೇಶ ಮೇನು ಈ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಇಲ್ಲಿ ಸಿಕ್ಕಾಪಟ್ಟೆ ಕಾರ್ಮಿಕರಿಗೆ ಸಮಸ್ಯೆಗಳಿದೆ ಈ ಲೋಕಲಲ್ಲಿ. ಅದಕ್ಕೆ ಇವತ್ತು ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀವಿ. ಇಲ್ಲಿ ಏನೇ ಕಾರ್ಮಿಕರ ಸಮಸ್ಯೆಗಳಿಗೆ ನಾವು ಸ್ಪಂದಿಸಿ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀವಿ. ಇಲ್ಲಿ ಈಚೆಗೆ ಏನೇ ಕಾರ್ಮಿಕರಿಗೆ ಸಮಸ್ಯೆಗಳು ಏನೇ ಬಂದರೂ ಕೂಡ ನಾವು ಬಗೆಹರಿಸ್ಕೊಡ್ತೀವಿ ಅಂತೇಳಿ ಈ ಮೂಲಕ ಎಲ್ರಿಗೂ ಹೇಳ್ತಾ ಇದ್ದೀವಿ. ಏನೇ ಈ ಹೆಲ್ತ್ ಇಶ್ಯೂಸ್ ಆಗ್ಬೋದು, ಅವರ ಮಕ್ಕಳ ವಿದ್ಯಾಭ್ಯಾಸದ ಸ್ಕಾಲರ್ಶಿಪ್ಸ್ ಆಗ್ಬೋದು, ಅವ್ರಿಗೆ ಈ ಕಿಟ್ಸ್ ಆಗ್ಬೋದು, ಏನೇ ಆಗಲಿ ಇಲ್ಲಿ ಇಂದೀಚೆಗೆ ನಾವು ಪರಿಹರಿಸ್ಕೊಡ್ತೀವಿ. ಅವ್ರ ಸ್ಪಂದನೆ, ಅವ್ರ ಮಕ್ಕಳಿಗೆ ಬಸ್ ಪಾಸ್ ಇರಲಿರ್ಬೋದು, ಅದೆಲ್ಲನೂ ಇಲ್ಲಿ ಇಂದೀಚೆಗೆ ನಾವು
ಇತ್ಯರ್ಥ ಮಾಡಿಕೊಡ್ತೀವಿ, ಅವ್ರ ಕಷ್ಟ ಇದಕ್ಕೆಲ್ಲ ನಾವು ಸ್ಪಂದನೆ ಮಾಡ್ತೀವಿ ಅಂತೇಳಿ ಎರಡು ಮಾತು ಮಾತಾಡೋಕ್ಕೆ ಅವಕಾಶ. ಇನ್ನು ಇದೇ ವೇಳೆ ಆಯಾ ತಾಲೂಕಿನ ನೌಕರರಿಗೆ ನೌಕರ ಸಂಘದ ಆಯ್ಕೆ ಪ್ರಮಾಣ ಪತ್ರ ವಿತರಣೆ ಹಾಗೂ ಕಾರ್ಮಿಕರಿಗೆ ಕಂಬಳಿ ಪ್ರತಿರಕ್ಷಣಾ ಕಿಟ್ ವಿತರಣೆ ನೀಡಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ ಎಂವಿ ಕಟ್ಟಡ ಕಾರ್ಮಿಕರ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಮೂರ್ತಿ, ಪ್ರಧಾನ ಕಾರ್ಯದರ್ಶಿ ರಮೇಶ್, ತಾಲೂಕು ಅಧ್ಯಕ್ಷ ಮುನಿರಾಜು, ಮೈಲಾರಪ್ಪ ಹಾಗೂ ಸದಸ್ಯರು ಕಾರ್ಮಿಕರು ಉಪಸ್ಥಿತರಿದ್ದರು. ವಿರಾಜ್ ಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಚಿಂತಾಮಣಿ ತಾಲೂಕಿನ ಕೈವರ ಹೋಬಳಿಯ ಎಲ್ಲಾ ಒಕ್ಕಲಿಗರ ಸಮುದಾಯದ ಮುಖಂಡರಿಂದ ಹಾಗೂ ಕೈವರ ಒಕ್ಕಲಿಗರ ಸಂಘದಿಂದ ನಾಡಪ್ರಭು ಕೆಂಪೇಗೌಡರವರ 513ನೇ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಬೆಳಗ್ಗೆ ಕೈವಾರ ಗ್ರಾಮದ ಮುಖ್ಯ ವೃತ್ತದಲ್ಲಿ ಕೆಂಪೇಗೌಡರ ಭಾವಚಿತ್ರವಿಟ್ಟು ಪೂಜೆ ಸಲ್ಲಿಸಿದ ಎಲ್ಲಾ ಮುಖಂಡರು ಕೆಂಪೇಗೌಡ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿದರು. ಈ ವೇಳೆ ಮಾತನಾಡಿದ ಮುಖಂಡರು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಬೇಕೆಂದು ಪೂರ್ವಭಾವಿ ಸಭೆಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ತೀರ್ಮಾನ ಮಾಡಲಾಗಿತ್ತು. ಆದ್ದರಿಂದ ಇಂದು ಸಾಂಕೇತಿಕವಾಗಿ ಸರಳವಾಗಿ ಆಚರಣೆ ಮಾಡಲಾಯಿತು ಎಂದು ತಿಳಿಸಿದರು. ಕೆಂಪೇಗೌಡರ ಕುಲ ಬಾಂಧವರೆಲ್ಲ ಸೇರಿ ಅವರ 513ನೇ ಜಯಂತಿಯನ್ನ ಇವತ್ತು ಸರಳವಾಗಿ ಆಚರಣೆ ಮಾಡ್ತಾ ಇದ್ದು, ಇದು ಸರಳವಾಗಿ ಅಲ್ಲ, ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತ ನಾವೆಲ್ಲ ಪೂರ್ವಭಾವಿ ಸಭೆ ನಡೆದಾಗ ತಾಲೂಕು ಮಟ್ಟದಲ್ಲಿ ನಾವು ಇಂಪ್ರೂಜಿಯಾಗಿ ಮಾಡ್ತೀವಿ, ನೀವು ಹೋಬಳಿ ಮಟ್ಟಗಳಲ್ಲಿ ನೀವು ಸರಳವಾಗಿ ಮಾಡ್ರಿ ಅಂತ ಪೂರ್ವಭಾವಿ ಸಭೆ ನಡೆದು ಅವರು ಕೈ ಬಿಟ್ಟರು. ಅದರಿಂದ ನಾವು ಇವತ್ತು ಸರಳವಾಗಿ ಆಚರಣೆ ಮಾಡಿ ಅವರ ಒಂದು ನೆನಪಿಗಾಗಿ 513ನೇ ಜಯಂತಿ ಉತ್ಸವವನ್ನು ಇವತ್ತು ಕೈವಾರ ಹೋಬಳಿಯ ಎಲ್ಲ ಕೆಂಪೇಗೌಡರ ಕುಲಬಾಂಧವರು ಇಲ್ಲಿ ಈ ಸರಳವಾಗಿ ಜಯಂತಿಯನ್ನು ಆಚರಣೆ ಮಾಡಿಸ್ತಾ ಇದ್ದೀವಿ. ನಮ್ಮ ಕುಲಬಾಂಧವರಿಗೆಲ್ಲರೂ ವಂದಿಸ್ತಾ ನನ್ನ ಮಾತುಗಳನ್ನು. 513ನೇ ನಮ್ಮ ಕೆಂಪೇಗೌಡರ ಜಯಂತಿಯನ್ನು ಕೈವಾರದಲ್ಲಿ ಎಲ್ಲ ಕುಲಬಾಂಧವರು ಹೋಬಳಿ ಕುಲಬಾಂಧವರೆಲ್ಲ ಸೇರಿ ಆಚರಣೆ ಸರಳವಾಗಿ ಮಾಡ್ತಾ ಇದ್ದೀವಿ. ವರ್ಷ ವರ್ಷದಂತೆ ಈ ವರ್ಷನೂ ನಾವು ಸರಳವಾಗಿ ಆಚರಣೆ ಮಾಡಿದ್ದೀವಿ. ನಮ್ಮ ಸ್ನೇಹಿತರು ಹೇಳಿದಂಗೆ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವು ಪೂರ್ವಭಾವಿ ಸಭೆಯಲ್ಲಿ ಚರ್ಚೆ ಮಾಡಿದಾಗ ಮತ್ತೆ ಇದು ತಾಲೂಕು ಮಟ್ಟದಲ್ಲಿ ಮಾಡ್ತೀವಿ ಅಂದಾಗ ನಾವು ಅದನ್ನು ಕೈಬಿಟ್ಟು ಸರಳವಾಗಿ ಈ ಸಾರಿ ಆಚರಣೆ ಮಾಡಿದ್ದೀವಿ. ಇದಕ್ಕೆ ಎಲ್ಲ ಕುಲಬಾಂಧವರು ಸಹಕಾರ ಕೊಟ್ಟಿದ್ದಾರೆ, ಈ ಸಹಕಾರ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ನಾನು ಮಾತು. ಇನ್ನು ಈ ಸಂದರ್ಭದಲ್ಲಿ ಕೈವಾರ ಹೋಬಳಿಯ ಎಲ್ಲ ಒಕ್ಕಲಿಗ ಕುಲಬಾಂಧವರು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.